ಮತ್ತಿದು ತೆಗೆದು ಅಳಿಯನಿಗೆ ಕೊಟ್ಟಂತೆ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಕೊಡಲಾಗಿರುವಂಥದ್ದು ಈಶ್ವರಪ್ಪನವರು. ಹತ್ತಿದು ತೆಗೆದು ಅಳಿಯನಿಗೆ ಕೊಟ್ಟಂತೆ ಇದೇ HDK ಅವರ ಬಜೆಟ್. ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಿಸಿ ರೈತರ ಸಾಲ ಮನ್ನಾ ಮಾಡ್ತಿದ್ದಾರೆ. ಇದು ಒಂದು ಮಲತಾಯಿ ಧೋರಣೆ. ಈ ಕೆಲಸ ಮಾಡೋಕೆ ಮುಖ್ಯಮಂತ್ರಿಗೆ ಬೇಕಿತ್ತ? ಯಾರೋ ಒಬ್ಬ ಗುಮಾಸ್ತ ಕೂಡ ಈ ಕೆಲಸ ಮಾಡಿಬಿಡ್ತಾ ಇದ್ದ, ಇದಕ್ಕೆ ಇವರೇ ಬೇಕಾ ಅಂತ BJP ಮುಖಂಡ ಈಶ್ವರಪ್ಪ ಗರಂ ಆಗಿದ್ದಾರೆ. ಇನ್ನೂ ಇವರಿಗೆ ಈಗ ನಾಳೆಯಿಂದ ಬಜೆಟ್ ಭಾಷಣ ಮಾಡೋಂಥ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಹಿಂದುಳಿದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಏನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಬಂದರು. ಯಾರು ತೃಪ್ತಿಯಾಗಿದ್ದಾರಾ? ನಿಮ್ಮ ಪಕ್ಷದ ಶಾಸಕರು ತೃಪ್ತಿಯಾಗಿಲ್ಲ, ನಿಮ್ಮ ಬೆಂಬಲ ಕೊಟ್ಟು ಮುಖ್ಯಮಂತ್ರಿ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಶಾಸಕರು ತೃಪ್ತಿಯಾಗಿಲ್ಲ, ವಿರೋಧ ಪಕ್ಷವಾಗಿ ನಾವು ಇಡೀ ರಾಜ್ಯದ ಜನರ ಸಮಸ್ಯೆಯನ್ನು ಅವ್ರು ಮುಂದೆ ಇಡ್ತಾ ಇದ್ದೀವಿ. ಇದನ್ನು ಗಮನಿಸಿ ಮುಖ್ಯಮಂತ್ರಿಗಳಾಗಿ ಎಷ್ಟು ಸಾಧ್ಯವೋ ಅಷ್ಟು ನಾನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ. ಒಳ್ಳೆ ಮಾತು ಹೇಳೋಕ್ಕೆ ನಿಮ್ಮ ಕಷ್ಟ ಏನು? ಪೆಟ್ರೋಲ್ ಜಾಸ್ತಿ ಮಾಡಿದ್ರು, ಡೀಸೆಲ್ ಜಾಸ್ತಿ ಮಾಡಿದ್ರು, ಎಲ್ಲವೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇರೋ ದುಡ್ಡಿನಲ್ಲೂ ಕೂಡ ನಾನು ಇಷ್ಟು ಇರ್ತೀನಿ, ನಾನು 43,000 ಕೋಟಿಯಷ್ಟು, ನಾನು 34,000 ಕೋಟಿಯಷ್ಟು ನಾನು ಮನ್ನಾ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ವರ್ಷಕ್ಕೆ ಎಷ್ಟು 6,500 ಕೋಟಿ ಜನಗಳ ಮೇಲೆ ದುಪ್ಪಟ್ಟು ಟ್ಯಾಕ್ಸನ್ನು ಹಾಕಿ ಅದೇ ದುಡ್ಡು ತೆಗೆದು ಸಾಲ ಮನ್ನಾ ಮಾಡೋಕೆ ಇವರೇ ಆಗಬೇಕೇನು? ಯಾವನೊಬ್ಬ ಗುಮಾಸ್ತ ಮಾಡ್ತೇನೆ ಕೆಲಸ, ಮುಖ್ಯಮಂತ್ರಿನೇ ಆಗಬೇಕು ಅಂತೇನಿಲ್ಲ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಮೊದಲನೇದಾಗಿ ಹಲ್ಲು ಬಿಗಿ ಹಿಡಿದು ಮಾತಾಡಿ, ವಿರೋಧ ಪಕ್ಷ ಮಾಡೋಂಥ ಟೀಕೆ ರಾಜ್ಯದ ಹಿತದೃಷ್ಟಿ ಮಾಡ್ತೀವಿ ನಾವು, ವೈಯಕ್ತಿಕ ನಿಮ್ಮ ನಿಮ್ಮ ವ್ಯವಹಾರಕ್ಕೆ ಬಂದಿಲ್ಲ. ದೇವೇಗೌಡರು, ಕುಮಾರಸ್ವಾಮಿಯವರು, ರೇವಣ್ಣವರು ಮಾಡ್ತಾರಂತ ನಿಮ್ಮ ಖಾಸಗಿ ಬಿಸಿನೆಸ್ ಇದೆಯಲ್ಲ, ಅದ್ರ ಬಗ್ಗೆ ನಾವು ಬಂದಿಲ್ಲ. ರಾಜ್ಯದ ಜನರ ಪರವಾಗಿ ಹೇಳಬೇಕಾದಂಥ ಕರ್ತವ್ಯ, ನೀವು ತಪ್ಪು ಮಾಡಿದಾಗ ಹೇಳೋಂಥ ಕರ್ತವ್ಯ ವಿರೋಧ ಪಕ್ಷ, ನಮ್ಮ ಕರ್ತವ್ಯ ಇದೆ, ನಾವು ಮಾಡಿದ್ದೀವಿ. ನಮ್ಮ ನೀವು ಸ್ವೀಕಾರ ಮಾಡೋದು ಬಿಡೋದು ನಿಮ್ಮದು. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಈಶ್ವರಪ್ಪನವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಅತ್ತೆ ತೆಗೆದು ಅಳಿಯನ ಕೊಟ್ಟಂಗಾಯ್ತು ಅಂತ ನೀವು ಹೇಳ್ತಾ ಇದ್ರಿ. ಹೌದು. ಅಂದ್ರೆ ಸಾಲ ಮನ್ನಾ ಮಾಡಿದ ರೀತಿ ಸರಿ ಇಲ್ಲ ಅಂತನಾ, ಅಥವಾ ಈ ಹೊರೆಯನ್ನ ಸಾಮಾನ್ಯ ಜನತೆ ಮೇಲೆ ಹೇರಿದ್ದಾರಲ್ಲ, ಇದು ಸರಿಯಲ್ಲ? ಸಾಲ ಮನ್ನಾ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ, ಒಪ್ಪಿಕೊಂಡಿದ್ದು ಇದು ಬಜೆಟ್, ಐ ಮೀನ್ ಚುನಾವಣಾ ಪ್ರಣಾಳಿಕೆ ಹೇಳಿದ ಪ್ರಕಾರ ಅವ್ರು ಮಾಡಬೇಕು. ಅದ್ ಬಿಟ್ಟು ಪೆಟ್ರೋಲ್ ಮೇಲೆ, ಪೆಟ್ರೋಲ್ ಡೀಸೆಲ್ ಎಲ್ಲಾದ್ರ ಮೇಲೂ ಕೂಡ ಸೆಸ್ ಹಾಕಿ ಅಲ್ಲಿ ತೆಗೆದು ಇಲ್ಲಿ ಕೊಡೋದಿಕ್ಕೆ, ಅತ್ತೆ ತೆಗೆದು ಅಳಿಯನ್ ಕೊಡಕ್ಕೆ ಇವರೇ ಆಗ್ಬೇಕೇನು? ಯಾರೋ ಗುಮಾಸ್ತ್ರ ಮಾಡ್ತಾರ ಕೆಲಸನ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ರಾಜ್ಯದ ಸರ್ಕಾರ, ಮುಖ್ಯಮಂತ್ರಿಗಳ ಕರ್ತವ್ಯ ಇದೆ, ಸಾಲ ಮನ್ನಾ ಮಾಡಬೇಕು ಅಂತ ಕಮಿಟ್ಮೆಂಟ್ ಇರಬೇಕು. 24 ಗಂಟೆ ಒಳಗೆ ನಮ್ಮ ಮುಖ್ಯಮಂತ್ರಿ ಆದ ತಕ್ಷಣ ಮನ್ನಾ ಮಾಡ್ತೀನಿ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಈಗ ನಾನು ಅಷ್ಟು 53,000 ಕೋಟಿ ಮಾಡೋಕ್ಕಾಗೋದಿಲ್ಲ, ಇನ್ಸ್ಟಾಲ್ಮೆಂಟ್ ಮಾಡ್ತೀನಿ, ಅದರಲ್ಲಿ 66,500 ಕೋಟಿ ಮಾತ್ರ ಈಗ ಮಾಡ್ತೀನಿ, 5 ವರ್ಷಕ್ಕೆ ಮಾಡ್ತೀನಿ, ಈ ಕತೆ ಹೇಳ್ತಾ ಹೋದ್ 24 ಗಂಟೆ ಒಳಗೆ ಮಾಡ್ತೀನಿ ಯಾಕೆ ಹೇಳಿದ್ರೆ? ಹಾಗಾದ್ರೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸಿರಲಿಲ್ಲ. ನಿಜವಾದ ರೈತನಿಗೆ ತಲುಪಿದೆ, ನಿಜವಾದ ರೈತ ಇದರಿಂದ ತೃಪ್ತಿಯಾಗಿದ್ದಾನೆ ಅಂತ ಹೇಳ್ತಾರಲ್ಲ. ಯಾರೇ ಯಾವ ರೈತ, ಒಬ್ಬ ರೈತ ಹೇಳಿದ್ ಹೇಳಿ ನೋಡೋಣ, ಎಲ್ಲಾ ರೈತ ಸಂಘಗಳು ಎಲ್ಲರೂ ವಿರೋಧ ಮಾಡ್ತಾ ಇದಾರೆ. ಏನು ನಮ್ಗೆ ಉಪಯೋಗ ಆಗ್ತಾ ಇಲ್ಲ, ಬರೀ 6,500 ಕೋಟಿತ್ತು ಮುಗಿ ತುಪ್ಪಾಯಿ ಸರ್ಕೊಂಡಿದ್ದಾರೆ ಅಂತ. ಮತ್ತೆ ಅದನ್ನು ಪೆಟ್ರೋಲ್ ಡೀಸೆಲ್ ಮೇಲೆ ಯಾರು ಯಾರಿಗೆ ಕಲೆಕ್ಟ್ ಮಾಡಿದ್ದು ಯಾರಂತ ಬರುತ್ತೆ? ಅದೇ ರೈತರ ಮೇಲೆ ಮುಖಾಂತರ ಅವ್ರು ತೆಗೆದು ಇದ್ರೆ ಸಾಲ ಸಂಬಂಧ ಮಾಡ್ತೀರಾ? ಈ ಬದಲು ನೀವೇ ಮಾಡ್ಬೇಕಾ? ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ ಕಾರಣ ಏನಾಗಾರೆ ಆಗಿದ್ರೆ ನಿಮ್ಮ ಒಂದು ಪ್ರಣಾಳಿಕೆಯಲ್ಲೂ ನೀವು ಅದನ್ನೇ ಹೇಳ್ಬಿಟ್ಟಿರ್ತಿದ್ರಿ. 1 ಲಕ್ಷದ ಸಾಲ ಮನ್ನಾ ಮಾತ್ರ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರಿ. ನಾವು ಪ್ರಣಾಳಿಕೆಯಲ್ಲಿ ಏನ್ ಹೇಳಿದೀವೋ ಅದ್ ಮಾಡ್ತೀವಿ ಅಂತ ಹೇಳಿದ್ವಿ. ನಾವ್ ಮನ್ನಾ ಮಾಡೋ ಪ್ರಶ್ನೆ ಇವತ್ತು ಉದ್ಭವ ಆಗಲ್ಲ, ನಾವು ವಿರೋಧ ಪಕ್ಷದಲ್ಲಿ ಇದೀವಿ. ಈಗ 24 ಗಂಟೆಗಳು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಚುನಾವಣಾ ಪ್ರಣಾಳಿಕೆ, ಅದನ್ನ ಮಾಡಿ, ಇಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಹೆಂಗ್ ಹೋರಾಟ ಮಾಡ್ಬೇಕು ಗೊತ್ತು, ನಾವು ಮಾಡ್ತೇವೆ. ಅಲ್ಲ ಸರ್, ಕೇಂದ್ರದಿಂದ ನೀವು ಕೂಡ ಒತ್ತಡ ಹೇರಿ ತರಿಸ್ಬೋದಲ್ಲ ಏನಾದ್ರೂ? ಓಕೆ, ಸಂಪರ್ಕ ಕಡಿತವಾಗಿದೆ. ಈಶ್ವರಪ್ಪನವರ ಮಾತು, ನಾವು ಯಾವ ರೀತಿ ಹೋರಾಟ ಮಾಡಬೇಕು ಆ ಹೋರಾಟದ ದಿಸೆಯಲ್ಲಿ ಸಾಕ್ತೀವಿ. ಇದೆಲ್ಲ ಒಂದು ಕಡೆಯಾಗಿ ಶ್ರೀಸಾಮಾನ್ಯನ ಮೇಲೆ ಹೊರೆ ಹರಿಸ್ಲಿಕ್ಕೆ ಸಾಲ ಮನ್ನಾ ಅನ್ನುವಂಥ ಒಂದು ವಿಷಯವನ್ನು ಅವರು ಆಕ್ಸೆಪ್ಟ್ ಮಾಡಿಕೊಂಡ್ರು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ.